ಮಡಾಳ್ ವಿರೂಪಾಕ್ಷಪ್ಪ ಎಲ್ಲಿದ್ದಾರೆ ಗೊತ್ತಿಲ್ಲ, ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ, ಆದರೆ ನಿರೀಕ್ಷಣಾ ಜಾಮೀನಿಗೆ ಮಾತ್ರ ವಿರೂಪಾಕ್ಷಪ್ಪ ಅರ್ಜಿ ಸಲ್ಲಿಸಿದ್ದಾರೆ. ಅದು ಎಲ್ಲಿಂದ ಮಾಡಿದ್ರು, ಎಲ್ಲಿ ಕೂತ್ಕೊಂಡು ಕನೆಕ್ಟಿವಿಟಿಯಲ್ಲಿದ್ದರು, ಒಟ್ಟಾರೆ ಹೈಕೋರ್ಟ್ಗೆ ಅವರ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ, ತುರ್ತು ವಿಚಾರಣೆಗೆ ವಕೀಲರು ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಮಡಾಳ್ ಪರ ವಕೀಲ ಸಂದೀಪ್ ಪಾಟೀಲ್ ಹೈಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ, ನಾಳೆಗೆ ಅರ್ಜಿ ವಿಚಾರಣೆಯನ್ನು ಕೋರ್ಟ್ ನಿಗದಿಪಡಿಸಿದೆ. ನ್ಯಾಯಮೂರ್ತಿ ನಟರಾಜನ್ ನಾಳೆಗೆ ಅರ್ಜಿ ವಿಚಾರಣೆ ಮಾಡೋದಕ್ಕೆ ನಿಗದಿಪಡಿಸಿದ್ದಾರೆ. ಸೊ ಮಡಾಳ್ ವಿರೂಪಾಕ್ಷಪ್ಪ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆಯಾಗುತ್ತೆ, ಅದಾದ ಮೇಲೆ ಏನಾಗುತ್ತೆ ಕಾದು ನೋಡಬೇಕಿದೆ. ಒಟ್ಟಾರೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆಯಾಗಿದೆ. ನಾವು ಹೇಳ್ತಾನೆ ಇದ್ವಿ ಇದೇ ರೀತಿ ಮಾಡ್ತಾರೆ, ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡ್ತಾರೆ, ಆರೋಗ್ಯದ ನೆಪ ಒಡ್ಡಿ ನಾನು ತನಿಖೆಗೆ ಸಹಕಾರ ಕೊಡ್ತೀನಿ, ಆದರೆ ಬಂಧನದಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅಂತ ಯಥಾಪ್ರಕಾರವಾಗಿ ಹಾಗೆ ಆಗಿದೆ. ಮಡಾಳ್ ವಿರೂಪಾಕ್ಷಪ್ಪ ಎಲ್ಲಿದ್ದಾರೋ ಗೊತ್ತಿಲ್ಲ, ಆದರೆ ಅವರ ಪರ ವಕೀಲರು ಇವತ್ತು ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸೊ ಮಡಾಳ್ ವಿರೂಪಾಕ್ಷಪ್ಪ ಅವರ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರ ಬಗೆದಷ್ಟು ಬಯಲಾಗ್ತಾ ಇದೆ. ಈಗಾಗಲೇ ಅವರ ಪುತ್ರ ಪ್ರಶಾಂತ್ ಮಡಾಳ್ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳ ಬಂಧನದಲ್ಲಿದ್ದಾರೆ, ಅವರ ವಿಚಾರಣೆ ಇವತ್ತು ನಡೆಯುತ್ತೆ ಅಂತ ಹೇಳಲಾಗಿದೆ. ಅದರ ಜೊತೆಗೆ ಮಡಾಳ್ ವಿರೂಪಾಕ್ಷಪ್ಪ ಅವರು ಈ ಪ್ರಕರಣದ A1 ಆರೋಪಿ, ಅಕ್ಯೂಸ್ ನಂಬರ್ 1, ಆದರೆ ಅವರೇ ಈಗ ಸದ್ಯಕ್ಕೆ ಪತ್ತೆ ಇಲ್ಲ. ಈ ಕ್ಷಣದ ಡೀಟೇಲ್ಸ್ ಏನೇನಾಗಿದೆ ಅನ್ನೋದ್ರ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು, ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜು, ಬಹಳ ಪ್ರಮುಖವಾಗಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೋರ್ತಾರೆ ಅನ್ನೋದು ನಮ್ಮ ಗೆಸ್ ಆಗಿತ್ತು, ಅಂತೆಯೇ ನಡೆದಿದೆ. ಹೇಗಿತ್ತು ಪ್ರಕ್ರಿಯೆ, ಏನೇನಾಗಬಹುದು ನಾಳೆ ಕೋರ್ಟ್ನಲ್ಲಿ, ಟೋಟಲ್ ಆಗಿ ಏನೇನು ನಡೆದಿದೆ ಈವರೆಗೆ ಪುಟ್ಟರಾಜು? ಎಸ್ ಪ್ರಣೋತ್, ಏನಂದ್ರೆ ನ್ಯಾಯಾಲಯದ ಕಾರ್ಯಕಲಾಪಗಳು ಮತ್ತು ವಾದ ಪ್ರತಿವಾದಗಳು ನಿರಂತರವಾಗಿ ನಡೀತಾ ಇರುವಂತದ್ದು. ನ್ಯಾಯಾಲಯದ ವಾದ ಪ್ರತಿವಾದಗಳನ್ನ ಯಾವ ಮಟ್ಟದಲ್ಲಿ ನಡೆಯುತ್ತೆ ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈಗಾಗಲೇ ಏನು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿರುವಂತಹ ಮಡಾಳ್ ವಿರೂಪಾಕ್ಷ ಪರ ವಕೀಲರು ಈಗಾಗಲೇ ನ್ಯಾಯಾಧೀಶರ ಮುಂದೆ ಅದನ್ನ ತಮ್ಮ ಪರವಾದಂತಹ ವಕಾಲತ್ತನ್ನ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಾಗೆ ನ್ಯಾಯಮೂರ್ತಿಗಳಾದ K.ನಟರಾಜನ್ ಅವರು ಆ ಅರ್ಜಿಯನ್ನ ತೆಗೆದುಕೊಂಡಿದ್ರು. ಆ ಅರ್ಜಿಯನ್ನ ತೆಗೆದುಕೊಂಡು ಇದರ ವಿಚಾರಣೆಯನ್ನ ನಾಳೆಗೆ ಕೈಗೊಳ್ತೀನಿ ಅನ್ನುವಂತಹ ಹೇಳುವ ಮುಖಾಂತರವಾಗಿ ನಾಳೆಗೆ ಅರ್ಜಿಯನ್ನ ಮುಂದೂಡಿರುವಂತದ್ದು. ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕಾಗತ್ತೆ, ಅರ್ಜಿಯಲ್ಲಿ ಒಂದಷ್ಟು ಉಲ್ಲೇಖಗಳನ್ನ ಮಾಡಿರ್ತಾರೆ. ಆ ಉಲ್ಲೇಖದ ಅನುಸಾರವಾಗಿ ಮಡಾಳ್ ವಿರೂಪಾಕ್ಷಪ್ಪ ಪರ ವಕೀಲರು ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವ ಅಂಶ ಏನಪ್ಪ ಅಂತ ಹೇಳಿದ್ರೆ, ನಾನು ಹಣವನ್ನ ಸ್ವೀಕರಿಸಿಲ್ಲ, ಅದು ನನ್ನ ಹಣ ಅಲ್ಲ ಅಂತೇಳಿ ಒಂದು ವಾದವನ್ನ ಮತ್ತೆ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಈ ಉಲ್ಲೇಖವನ್ನ ಆಧರಿಸಿ ಹೇಳೋದಾಯ್ತು ಅಂದ್ರೆ, ಅಂದ್ರೆ ಆ ರೈಡ್ ಆದಂತ ಸಂದರ್ಭದಲ್ಲಿ ಮಡಾಳ್ ವಿರೂಪಾಕ್ಷ ಅವರು ನಾನು ಮನೆಯಲ್ಲಿ ಅಂದ್ರೆ ನಾನು ಕಚೇರಿಯಲ್ಲಾಗ್ಲಿ ಅಥವಾ ಮನೆಯಲ್ಲಿ ಹಣವನ್ನ ಪಡ್ಕೊಂಡಿಲ್ಲ ಅನ್ನುವಂತ ವಾದವನ್ನೇ ಪ್ರಮುಖವಾಗಿ ಮುಂದಿಟ್ಕೊಂಡು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ಇದಾದ ನಂತರದಲ್ಲಿ ನಾಳಿನ ಕಾರ್ಯಕಲಾಪ ಅಂದ್ರೆ ನಾಳಿನ ವಾದ ಪ್ರತಿವಾದಗಳ ನಂತರದಲ್ಲಿ ಅಷ್ಟೇ ನಿರೀಕ್ಷಣಾ ಜಾಮೀನು ಸೌಲಭ್ಯ ಆಗುತ್ತೋ ಇಲ್ವೋ ಅಥವಾ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗತ್ತಾ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಇನ್ನು ಅನೇಕ ವಿಚಾರಗಳನ್ನ ಹೇಳದಾಯ್ತು ಅಂದ್ರೆ, ಈ ಇನ್ವೆಸ್ಟಿಗೇಷನ್ ಸಾಕಷ್ಟು ಹಂತದಲ್ಲಿ ನಡೀತಾ ಇರುವಂತದ್ದು. ಈಗಾಗಲೇ ಏನು ನೋಟಿಸ್ ಅನ್ನ ಕೊಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆ ನಡೆಸ್ಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ನಾಪತ್ತೆಯಾಗಿರುವಂತಹ ಮಡಾಳ್ ವಿರೂಪಾಕ್ಷಪ್ಪ ಅವರ ಹುಡುಕಾಟವು ಸಾಗುತ್ತಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಮಡಾಳ್ ವಿರೂಪಾಕ್ಷಪ್ಪ ಅವರ ಸೊಸೆ ಅಂದ್ರೆ ಪ್ರಶಾಂತ್ ಪತ್ನಿ ಒಂದು ಸ್ಫೋಟಕವಾದಂತ ಹೇಳಿಕೆಯನ್ನು ಕೊಟ್ಟಿರೋದು. 6 ಕೋಟಿ ಸಿಕ್ಕಿದ್ದಂತಹ ರೂಮ್ ಏನಿದೆ ಅದು ನಮ್ಮ ಮಾವನವರು ಬಳಸ್ತಾ ಇದ್ದಂತ ಒಂದು ರೂಮ್ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ಹೇಳಿಕೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ದಾಖಲಿಸಿಕೊಂಡಿರುವಂತದ್ದು. ನಾನಾ ಹಂತಗಳಲ್ಲಿ ಮತ್ತು ನಾನಾ ವಿಧದಲ್ಲಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ.